हेलो स्टूडेंट्स, सो इन दिस क्लास वी विल बी डिस्कसिंग दिस कॉन्सेप्ट। सो दिस वन इज ओवर सॉर्टिंग मटेरियल्स इनटू ग्रुप्स। नोट निम्द फर्स्ट टर्म प्रिपरेशन ऐन चाप्टर मुगसदाना। सो ऐन मुगसदू हेतना, सो फस्ट ऐन मुगसदी फस्ट चाप्टर वी हव् फिनिश्ड यद्र बे मुगसदी फुड वेर डज इट कम फ्रम अद्ने ओद्को फुड एल्ली बरत। सो अदर कंपोनेंट्स ऐन वे कंपोनेंट्स अल वेर डज इट कम फ्रम अदर इनग्रीडियंट्स ऐन यद ना फुड तीन प्लांट सोर्स ऑफ फुड ಯಾವುದು एनिमल सोर्स ऑफ फुड ಯಾವುದು सो ಓದ್ಕೋಬೇಕು। ಇದೇನೋ ಈ ಟೇಬಲ್ ಪಾರ್ಟ್ಸ್ ಅವು ಎಲ್ಲಾನೂ ನೋಡ್ಕೋಬೇಕು। ಸಮರಿ ಮತ್ತೆ ಎಕ್ಸರ್ಸೈಸ್ ಮೇನ್ಲಿ ಐ ಕಾನ್ಸಂಟ್ರೇಟ್ ಯು ಫಾರ್ 6 ಅಂಡ್ 7 ಸಮರಿ ಎಕ್ಸರ್ಸೈಸ್ ವಾಟ್ ಯು ಹ್ಯಾವ್ ಲರ್ನ್ಡ್ ಆರ್ ಎಕ್ಸರ್ಸೈಸ್। ಸೋ ಕ್ಲಾಸ್ 6 ಫಸ್ಟ್ ಚಾಪ್ಟರ್ ನಾವು ಏನು ಕಲ್ತೀವಿ, ಫುಡ್ ವೇರ್ ಡಸ್ ಇಟ್ ಕಮ್ ಫ್ರಮ್, ಫುಡ್ ವೇರ್ ಡಸ್ ಇಟ್ ಕಮ್ ಫ್ರಮ್, ವೇರ್ ಡಸ್ ಇಟ್ ಕಮ್ ಫ್ರಮ್। ओके, फुड वेर डज इट कम फ्रॉम। सेकंड वन यावदु, सेकंड इज कंपोनेंट्स ऑफ फुड। सेकंड वन इज कंपोनेंट्स ऑफ फुड, कंपोनेंट्स ऑफ फुड। थर्ड वन इज फाइबर टू फैब्रिक, फाइबर टू फैब्रिक, फाइबर टू फैब्रिक। नीवु इदन्न बरिलिक्के चालू माडबेकु ಎಲ್ಲ ಎಕ್ಸರ್ಸೈಸ್, ಯು ಹ್ಯಾವ್ ಟು ಸ್ಟಾರ್ಟ್ ಸಾಲ್ವಿಂಗ್ ಎವ್ರಿ ಎಕ್ಸರ್ಸೈಸ್। ಓಕೆ, ನೋಡಿ ನಾನು ಏನು ಮಾಡಿರ್ತೀನಿ, ನಿಮ್ಗೆ ಎಕ್ಸಾಮ್ದಾಗ ಹೋಮ್ವರ್ಕ್ ಲಿಸ್ಟ್ ಒಳಗೆ ಸಾಲ್ವ್ ದ ಎಕ್ಸರ್ಸೈಸ್ ಅದು ಕೊಟ್ಟಿರ್ತೀನಿ, ಯಾರು ಬರ್ದಿರ್ತಿರಲ್ಲ ಬರೋದು ಆಲ್ರೆಡಿ ತೋರಿಸಿರ್ತಿಲ್ಲ ಬಳಿ ಸೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನನಗೆ। ಓಕೆ, ಯಾರು ಬರ್ದಿರೋದಿಲ್ಲ ಅವ್ರು ಬರೋದು ತೋರಿಸ್ಬೇಕು। ಓಕೆ, ಎಸ್। ಫೋರ್ತ್ ಒನ್ ಇಸ್ ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್ಸ್, ಸಾರ್ಟಿಂಗ್ ಮಟೀರಿಯಲ್ಸ್ into groups, sorting materials into groups। okay, food where does it come from, components of food, fiber to fabric, sorting materials into groups। so this much you have finished four chapters। after that we directly move to 10th chapter, that is motion and measurement of distances, motion and measurement of distances, motion and measurement of distances, motion and measurement of distances। so idad me 14th chapter mugivi water। so note 6 chapters mugudu namu total nimu 2 chapters 16 adav hoda adrolu 30% cut aatandre 11 bartav। so you can say 11 or 12 on extra hit kodukona 30% ಕಟ್ ಆದ್ರೆ ಆಕ್ಚುಲಿ 11 ಬರ್ತಾವು। ಸೋ 11 ಅವರ್ ಟೋರ್ ಹಿಡ್ಕೊಂಡು ಅಂದ್ರೆ ಫಸ್ಟ್ ಟರ್ಮ್ ಎಷ್ಟು ಮುಗಿಬೇಕು, 6 ಮುಗಿಬೇಕು। ಸೋ ನಾವು ಈಗ ಆಲ್ರೆಡಿ 6 ಮುಗಿಸಿದೀವಿ। ಸೋ ಇಷ್ಟೇ ಇರಲಿ ಅಂತ ಅನಿಸ್ತಾ ಇದೆ ನನಗೆ। ಇಲ್ಲ ಸರ್ ಇನ್ನೂ ಸ್ವಲ್ಪ ನಮ್ಗೆ ಬೇಕಂದ್ರೆ ನಮ್ಗೆ ಮೆಸೇಜ್ ಮಾಡಿ ನೋಡು ಮಾಡ್ಕೊಂಡು। ಸೊ ದೀಸ್ 6 ಚಾಪ್ಟರ್ಸ್ ಯು ವಿ ಕ್ಯಾನ್ ಕೀಪ್ ಇಟ್ ಫಾರ್ ಯುವರ್ ಫಸ್ಟ್ ಟರ್ಮ್ ಎಕ್ಸಾಮ್। ಸೊ ಇದ್ರೊಳಗೆ ಕ್ವಶನ್ಸ್ ಇರ್ತಾವೆ, ಸೊ ಇದ್ರೊಳಗೆ ನೀವು ಮಾಡ್ಕೋ ಪರ್ಫೆಕ್ಟ್ ಮಾಡ್ಕೋಬಹುದು। ಓಕೆ, ರೈಟ್। ಸೊ ದೆನ್ what we can say next after this, so we can say ishtu perfect madri, summary chennagi odkori, read the summary well, then after that you read exercises munde ella perfect madkori exercise enirthi illandre kelri, then after that you have to do that thing, what thing check madskobeku। Right, so this one is regarding your exercise। ಸೊ ಈಗೇನ್ ಮಾಡ್ತೀನಪ್ಪ ನಾನಂದ್ರೆ ಒಂದಿಷ್ಟು ಇವದ್ರ ಬಗ್ಗೆ ಹೇಳಿದೀವಿ, ಈ ಕ್ಲಾಸ್ ಏನು ಮಾಡೋಣ, ಸೊ ನೆಕ್ಸ್ಟ್ ಕ್ಲಾಸ್ ಏನು ಮಾಡೋಣ, ಹೊಸದು ಯಾವ್ದ್ರ ಚಾಪ್ಟರ್ ಸ್ಟಾರ್ಟ್ ಮಾಡೋಣ। ಸೊ ಯಾವ್ದು ಸ್ಟಾರ್ಟ್ ಮಾಡೋಣ ಅಂದ್ರೆ ಅದನ್ನು ಸ್ಟಾರ್ಟ್ ಮಾಡೋಣ, ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಅಥವಾ ಬಾಡಿ ಮೂವ್ಮೆಂಟ್ಸ್ ಅದನ್ನ ಸ್ಟಾರ್ಟ್ ಮಾಡೋಣ। ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್ಸ್ ಆಯ್ತು, ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್, ಚೇಂಜಸ್ ಅರೌಂಡ್ ಅಸ್, ಗೆಟ್ಟಿಂಗ್ ಟು ನೋ ಪ್ಲಾಂಟ್ಸ್, ಬಾಡಿ ಮೂವ್ಮೆಂಟ್ಸ್ ನೋಡೋಣ ಯಾವ್ದ್ರೆ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಬರ್ತದೆ ಅದ್ರೊಳಗೆ, ಅಥವಾ ದ ಲಿವಿಂಗ್ ಆರ್ಗ್ಯಾನಿಸಮ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡೋಣ। ಎಸ್, ಓಕೆ। ಸೊ ನೆಕ್ಸ್ಟ್ ಕ್ಲಾಸ್ ನೋಡು ನೀವು ವಿಚಾರ ಮಾಡೋಣ, ಅದನ್ನು ಸ್ಟಾರ್ಟ್ ಮಾಡೋಣ। ಸೊ ನನಗೊಂದು ಮೆಸೇಜ್ ಮಾಡಿರಿ ಆದಷ್ಟು ನೀವು ಯಾವ್ದು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ, ಸೊ ಅದನ್ನು ಸಕಾಸ ಹೋಗೋಣ ಅಂತ। ಓಕೆ, ಅದನ್ನೇನು ಭಾಳ, ಯಾಕಂದ್ರೆ ನೋಡಿರಿ ನಾವು ವೀಡಿಯೋ ಸ್ವಲ್ಪ ಸಣ್ಣ ಮಾಡ್ತಿರ್ತೀನಿ ನಿಮ್ಮ 6th ಅವರಿಗೆ, ಬಿಕಾಸ್ ಯಾಕಂದ್ರೆ 9th 10th ಸಿಲೆಬಸ್ ಭಾಳ ಅದ, ನಿಮ್ಮ ಸಿಲೆಬಸ್ ಮುಗಿತ್ತು ಆಫ್ಟರ್ ಅದು। ಸೊ ಇದನ್ನು ನೀವು ಓದ್ಕೋತಾ ಇದ್ರೆ ಅಂದ್ರೂ ಸಾಕು, ನಾವು ಏನೇ ಹೇಳಿದ್ರು ಅದು ಎಕ್ಸ್ಟ್ರಾ ಚಾಪ್ಟರ್ ಆಗಿರ್ತವೆ। ಫಸ್ಟ್ ಟರ್ಮ್ ಎಕ್ಸಾಮಿಗೆ ನಾನು ಅದನ್ನು ಇಡೋದಿಲ್ಲ। ಓಕೆ,
ಸೊ ಇದನ್ನೇನದ ಆಚೆ ಕಡೆ ಸೈಡ್ ಬಂದಂಗೆಲ್ಲ ಅದಕ್ಕೆ ಇದಕ್ಕೆ ನೈನ್ತ್ ಟೆಂತ್ ಸ್ವಲ್ಪ ಸಿಲೆಬಸ್ ಹಚ್ಚದ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಟೈಮಿಂಗ್ ಕೊಡೋದು. ಸೊ ಇದ್ರ ಜೊತೆಗೆ ನಾವು ಏನು ಮಾಡ್ತಿದ್ವಿ, ಸ್ಕೂಲೋಗಿ ರೆಗ್ಯುಲರ್ ಆಗಿ ಐ ಟೆಲ್ ಮೋಟಿವೇಶನಲ್ ಥಿಂಗ್ಸನ್ನು ಹೇಳ್ತಿದ್ದೆ, ಈಗ ಅದು ಕಡಿಮೆ ಆಗ್ಯದ. ಸೊ ಈಗ ನೀವು ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ. ಓಕೆ, ಸೊ ಮೋಟಿವೇಶ್ನಲ್ ಕ್ಲಾಸನ್ನು ಕೂಡ ಈಗ ನೀವು ನೋಡ್ರಿ, ಮೋಟಿವೇಶ್ನಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ, ಅದನ್ನು ನೀವು ನೋಡ್ರಿ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಟುಡೇ ಒನ್ ವೆರಿ ಇನ್ಸ್ಪಿರೇಷನಲ್ ಸ್ಟೋರೀಸ್. ಓಕೆ, ಸೊ ವೆರಿ ಮಚ್ ಇನ್ಸ್ಪಿರೇಷನಲ್ ಆ್ಯಂಡ್ ಮೋಟಿವೇಶ್ನಲ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೀಚ್. ಸೊ ಏನಾಗ್ತದೆ ನೋಡಿ, ಲೈಫ್ ಈಸ್ ಸೋ ಬ್ಯೂಟಿಫುಲ್, ಲೈಫ್ ಭಾಳ ಬ್ಯೂಟಿಫುಲ್ ಅದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತೀವಿ ನಾವು, ಸ್ಟಡಿ ಮಾಡಲ್ಲ. ನೀವಂದ್ರೆ ನಿಮ್ಮ ಏಜಲ್ಲಿ ನೀವು ಸ್ಟಡಿ ಮಾಡಬೇಕು. ಸೊ ವಿ ಸೇ ಸೋ ಮೆನಿ ರೀಸನ್ಸ್, ನಮ್ಮ ಕಡೆ ಬುಕ್ಸ್ ಇಲ್ಲ, ನಮ್ಮ ಕಡೆ ಪೆನ್ ಇಲ್ಲ. ಸೊ 108 ಹೇಳ್ತೀವಿ ನಾವು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅ ಸ್ಟೋರಿ ಆಫ್ ಒನ್ ಪರ್ಸನ್ ವಿಚ್ ಇಸ್ ರಿಯಲಿ ಇನ್ಸ್ಪೈರ್ಡ್. ಸೊ ನೀವು ಯೂಟ್ಯೂಬಿಗೆ ಹೋಗಿ ಸಂದೀಪ್ ಮಹೇಶ್ವರಿ ಅಂತ ಹೊಡೆದ್ರು ಕೂಡ ಸಂದೀಪ್ ಮಹೇಶ್ವರಿ ಅವ್ರು ಹೇಳಿರುವ ವಿಡಿಯೋ ನಿಮ್ಗೆ ಸಿಗ್ತದೆ, ಬಟ್ ಇಟ್ ಈಸ್ ಇನ್ ಹಿಂದಿ. ಓಕೆ, ಸೊ ಕೆರೆಲಿ ಅಂತ ಹೇಳಿ ಒಬ್ಬ ಬೆಸ್ಟ್ ಶೂಟರ್ ಇದ್ದ ಕೆರೆಲಿ. ಸೊ ಇನ್ 1938 ಹೀ ಈಸ್ ದ ಬೆಸ್ಟ್ ಶೂಟರ್ ಆಫ್ ಹೀಸ್ ಕಂಟ್ರಿ, ಆ ಸೈಡ್ ಯುರೋಪಿಯನ್ ಕಂಟ್ರಿ ಒಂದು ಕಂಟ್ರಿ ದ ಬೆಸ್ಟ್ ಶೂಟರ್ ಇದ್ದ ಕೆರೆಲಿ. ಓಕೆ, ಸೊ ಹಿ ವಾಸ್ ದ ಬೆಸ್ಟ್ ಶೂಟರ್. ಅವನ ಗೋಲ್ ಏನಾಗಿತ್ತು, ಒಲಿಂಪಿಕ್ಸ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕು ಅವ್ರ ದೇಶಕ್ಕೆ. ತನ್ನ ದೇಶಕ್ಕೆ ಒಲಿಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕು ಅನ್ನೋದು ಒಂದೇ ಆತನ ಗೋಲ್ ಆಗಿತ್ತು. ದಟ್ ಈಸ್ ದ ಗೋಲ್ ಆಫ್ ಕೆರೆಲಿ. ಸೊ ತನ್ನ ದೇಶದಾಗ ನಡೀತಕ್ಕಂಥ ಎಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ಗಳನ್ನೆಲ್ಲ ಗೆದ್ದುಬಿಟ್ಟಿದ್ದ. ಹಿ ವಾನ್ ಆಲ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ದಟ್ ಆರ್ ಇನ್ ಹಿಸ್ ನೇಷನ್. ಬಟ್ ವಾಟ್ ಹ್ಯಾಪನ್ಡ್ ಸಡನ್ಲಿ, ದಟ್ ಕೆರೆಲಿ ವಾಸ್ ಡೂಯಿಂಗ್ ದಿಸ್ ಸೇಮ್ ಥಿಂಗ್ಸ್. 1938 ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿರ್ತದೆ. ಸೆಕೆಂಡ್ ವರ್ಲ್ಡ್ ವಾರ್ ಇಸ್ ನಿಯರ್ ಟು 1939 ಅಂಡ್ 1945 ಇರ್ತದೆ. ಸೊ ಒಂದು ಆಕ್ಸಿಡೆಂಟ್ ಆಗ್ತದೆ 1938, ಜಸ್ಟ್ ಟೂ ಇಯರ್ಸ್. 1940 ಒಳಗೆ ಒಲಿಂಪಿಕ್ಸ್ ಇತ್ತು. ಒಲಿಂಪಿಕ್ಸ್ ಅಂದ್ರೆ ಗೊತ್ತದೆ ನಿಮ್ಗೆ, ಎಲ್ಲ ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾವೆ, ಅದ್ರ ಶೂಟಿಂಗೂ ಇರ್ತದೆ. ಸೊ ಹಿ ವಾಂಟೆಡ್ ಟು ಗಿವ್ ಆರ್ ವಿನ್ ಅ ಗೋಲ್ಡ್ ಮೆಡಲ್ ಟು ಹಿಸ್ ಕಂಟ್ರಿ ಇನ್ 1940. The Olympics was there, but in 1938, when there were 2 years, when Kareli was every day practicing, but suddenly what happened, omme yen aagtada, ond accident aagibartada. So he is in army odigirtana ata. So suddenly ond accident aagtada, aatana ond pakkadalli ond bomb spot aagibartada. A bomb has blasted near his place. Suddenly he loses his right hand. ಯಾವ ಆಗ್ಬಾರ್ದಾಗಿತ್ತು ತಂದ್ಕೊಂಡಿದ್ರು ಅದೇ ಆಗಿ ಹೋಯ್ತು. ದ ಮ್ಯಾನ್ ವಿತ್ ದ ಗೋಲ್ಡನ್ ರೈಟ್ ಹ್ಯಾಂಡ್, ದ ಮ್ಯಾನ್ ವಿತ್ ದ ಗ್ರೇಟ್ ಶೂಟರ್ ಹ್ಯಾಸ್ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್. ಓಕೆ, ಸೊ ಹಿ ಹ್ಯಾಸ್ ಕಂಪ್ಲೀಟ್ಲಿ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್. ಕರೆಲಿ ಹ್ಯಾಸ್ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್. ನೌ ಹಿ ಹ್ಯಾಸ್ ಓನ್ಲಿ 2 choices, ಅವನ ಕಡೆ 2 choices. ಕಳೆದು ಹೋದ ಕೈ ಬಗ್ಗೆ ವಿಚಾರ ಮಾಡೋದು, ಅಯ್ಯೋ ನನ್ನ ಜೀವನ ಮುಗಿತಂತ ವಿಚಾರ ಮಾಡೋದು, ಅಥವಾ ಈಗ ಅವನ ಕಡೆ ಏನು ಉಳಿದದ ಅದನ್ನು ಯೂಸ್ ಮಾಡ್ಕೊಳ್ಳೋದು. ನಮ್ಮ ಜೀವನನೂ ಹಂಗೆ, ನಾವು ಬರೀ ನಾವು ಕಳ್ಕೊಂಡದ್ದನ್ನು ವಿಚಾರ ಮಾಡ್ತೀವಿ ಹೊರತು ನಮ್ಮ ಕಡೆ ಏನದಲ್ಲ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಲ್ಲ. ಸೊ ಹಿ ಹ್ಯಾಸ್ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್, ಬಟ್ ಸ್ಟಿಲ್ ಹಿ ಹ್ಯಾಸ್ ಲೆಫ್ಟ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್. ಅವನ ಕಡೆ ಲೆಫ್ಟ್ ಹ್ಯಾಂಡ್ ಇತ್ತು. ಹಿ ಡಿಸೈಡೆಡ್ ಆನ್ ದ್ಯಾಟ್ ಡೇ ಓನ್ಲಿ, ರೈಟ್ ಹ್ಯಾಂಡ್ ಹೋದ್ರೆ ಹೋಗ್ಲಿ, ಉಳಿದಿರೋ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ದಿಂದ ಐ ವಿಲ್ ವಿನ್ ದ ಗೋಲ್ಡ್ ಮೆಡಲ್ ಡಿಸೈಡ್ ಮಾಡಿದ. ಸೊ ಅವತ್ತೇಂದ್ರಣ್ಣ ಲೆಫ್ಟ್ ಹ್ಯಾಂಡ್, ನೀವನ್ನು ವಿಚಾರ ಮಾಡ್ರಿ, ನಾವು ರೈಟ್ ಒಳಗೆ ಸ್ಟ್ರಾಂಗ್ ಇರ್ತೀವಿ, ರೈಟ್ ಒಳಗೆ ಸ್ಟ್ರಾಂಗ್ ಇದ್ದವರು ಸಡನ್ಲಿ ಲೆಫ್ಟಿಗೆ ಶಿಫ್ಟ್ ಆಗಂದ್ರೆ ಆಗೋದಿಲ್ಲ. ರೈಟ್ಲೇ ಬರೀತೀರಿ ನೀವು ಅಷ್ಟರು, ಲೆಫ್ಟ್ಲೇ ಬರೀ ಅಂದ್ರೆ ಆಗ್ತದೆ ಅಷ್ಟು ಸ್ಪೀಡ್ಲೇ ಆಗೋದಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕಂತ ಹೀ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಡೇ ಆ್ಯಂಡ್ ನೈಟ್. ಜಗತ್ತಿನಾಗ ಎಲ್ಲ ಕಡೆ ಸುದ್ದಿ ಹೋಯ್ತು ಏನಂತ, ಕರೆಯಲಿ ತನ್ನ ರೈಟ್ ಹ್ಯಾಂಡ್ ಕಳ್ಕೊಂಡಿದ್ದಾನ ಅಂತೇಳಿ ಸುದ್ದಿ ಹೋಯ್ತು. ಅವಾಗ ಏನು ಮಾಡಿದ್ರು ಎಲ್ಲರೂ, ದೇ ಥಾಟ್ ಸೊ ಇವ್ ಪಾರ್ಟಿಸಿಪೇಟ್ ಮಾಡಲ್ಲ ಇನ್ ಮುಂದೆ. ಬಟ್ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್, ಹಿ ಕಂಟಿನ್ಯೂಸ್ಲಿ ಡೂ ದ ಪ್ರಾಕ್ಟೀಸ್ ಫ್ರಮ್ 1938 ಟು 1940. ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಎವ್ರಿ ಡೇ. ಹಿ ಪ್ರಾಕ್ಟೀಸಸ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್. ಹಿ ಟ್ರೈ ಟು ಮೇಡ್ ಹಿಸ್ ಲೆಫ್ಟ್ ಹ್ಯಾಂಡ್ ಆಸ್ ಹಿಸ್ ಬೆಸ್ಟ್ ಹ್ಯಾಂಡ್. ತನ್ನ ಲೆಫ್ಟ್ ಹ್ಯಾಂಡ್ ಅನ್ನ ಬೆಸ್ಟ್ ಹ್ಯಾಂಡ್ ಮಾಡುವಂತ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ. ಸೊ ಬಿಲೀವ್ ಮೀ, ಹಿ ಹ್ಯಾಸ್ ಆಲ್ಮೋಸ್ಟ್ ಅಚೀವ್ ಸೋ ಮೆನಿ ಥಿಂಗ್ಸ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್. ಹಿ ಅಚೀವ್ಡ್ ದಟ್, ಹಿ ಮೇಡ್ ಹಿಸ್ ಲೆಫ್ಟ್ ಹ್ಯಾಂಡ್ ಹ್ಯಾಸ್ ಹಿಸ್ ಬೆಸ್ಟ್ ಹ್ಯಾಂಡ್. ಓಕೆ, ದೆನ್ ವಾಟ್ ಹ್ಯಾಪನ್ ಸಡನ್ಲಿ ಇನ್ 1940?
ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿತ್ತು. ಬಿಕಾಸ್ ಆಫ್ ದಟ್ ಸೆಕೆಂಡ್ ವರ್ಲ್ಡ್ ವಾರ್ ಸಲುವಾಗಿ ನಡಿಬೇಕಾದಂತ ಒಲಿಂಪಿಕ್ಸ್ ನಡೀಲಿಲ್ಲ. ಅಗೇನ್ ಮತ್ತೆ ಸಮಸ್ಯೆ, 2 ವರ್ಷ ಪ್ರಾಕ್ಟೀಸ್ ಮಾಡಿದ್ದು ನೀರಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗ್ಬಿಡ್ತು. ಸೊ ನೆಕ್ಸ್ಟ್ ಒಲಿಂಪಿಕ್ಸ್ ಯಾವಾಗ ನಡೀತದ? 1944. ಅವ್ನು ಹೋಪ್ಸ್ ಕಳ್ಕೊಳ್ಳಿಲ್ಲ, ಹಿ ಡಸ್ ನಾಟ್ ಲೂಸ್ ದ ಹೋಪ್ಸ್. ಮತ್ ಫೋರ್ ಮಟ್ಟ ಕಂಟಿನ್ಯೂ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಕಂಟಿನ್ಯೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಲಿಕ್ಕತ್ತ. ಓಕೆ, ಸೊ ನೆವರ್ ಗಿವ್ ಅಪ್ ಇಸ್ ಇಂಪಾರ್ಟೆಂಟ್ ಹಿಯರ್. ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತ 1944 ವರೆಗೂ. ಸೊ ಇನ್ 1944 ವಾಟ್ ಹ್ಯಾಪನ್ಡ್? 4 ವರ್ಷ ಪ್ರಾಕ್ಟೀಸ್ ಮಾಡಿದ ತನ್ನ ಲೆಫ್ಟ್ ಹ್ಯಾಂಡ್, ಹಿ ಮೇಡ್ ಹಿಸ್ ಲೆಫ್ಟ್ ಹ್ಯಾಂಡ್ ಆಸ್ ಹಿಸ್ ಬೆಸ್ಟ್ ಹ್ಯಾಂಡ್. ಬಿಲೀವ್ ಮೀ, ಇನ್ 1944 ಆಲ್ಸೋ ಒಲಿಂಪಿಕ್ಸ್ ಗೆಟ್ ಕ್ಯಾನ್ಸಲ್ಡ್ ಡ್ಯೂ ಟು ದ ಸ್ಟಿಲ್ ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಇನ್ನೂ ನಡೆದಿತ್ತು, ಕ್ಯಾನ್ಸಲ್ ಆಯ್ತು. ಆಲ್ಮೋಸ್ಟ್ ಇನ್ 1938 ಹಿ ವಾಸ್ ಅಟ್ ದ ಯಂಗ್ ಏಜ್. ನೌ 1944 ಹಿ ವಾಸ್ ಸ್ಟಿಲ್ ಗೆಟಿಂಗ್ ಲಿಟ್ಲ್ ಓಲ್ಡರ್. ಸೊ ನೆಕ್ಸ್ಟ್ ಬರ್ತಕ್ಕಂಥ ಯಂಗರ್ ಜನರೇಷನ್ ಕೂಡ ಹಿ ಹ್ಯಾಸ್ ಟು ಕಾಂಪೀಟ್, ಬಟ್ ಸ್ಟಿಲ್ ಹಿ ಡಸ್ ನಾಟ್ ಲೂಸ್ ದ ಹೋಪ್. ಹಿ ವೆಂಟ್ ಅಗೇನ್ ಫಾರ್ 1948 ಒಲಿಂಪಿಕ್ಸ್. ಮತ್ತೆ 4 ವರ್ಷ ಪ್ರಾಕ್ಟೀಸ್. ನೀವು 2 ದಿನ ಸ್ಟಡಿ ಮಾಡಿದ್ರೆ 3ನೇ ದಿನ ಸ್ಟಡಿ ಮಾಡೋದು ಮರೆತು ಬಿಡ್ತೀರಿ. ಬಟ್ ವಿಚಾರ ಮಾಡಿ, 4 ವರ್ಷ ಪ್ರಾಕ್ಟೀಸ್, ಅದು ಒಂದೇ ಫೋಕಸ್, ಅದು ಒಂದೇ ಏಮ್. ದರ್ ಇಸ್ ನಥಿಂಗ್ ಇನ್ ಇಟ್, ಒಂದೇ ಏಮ್ ಇತ್ತು. ಸೊ ಅಗೇನ್ ಹಿ ಕಂಟಿನ್ಯೂಡ್. 1948 ಒಳಗೆ ಹೋದ. 1948 ಒಳಗೆ ಹೋದಾಗ ಇವನಿಗೆ ಅರೌಂಡ್ 25 ಏಜ್ ಇದ್ದವ. 1948 ಅಂದ್ರೆ 35 ಏಜ್ ಆಗಿದ್ದ. ಸೊ ಹಿ ಹ್ಯಾಸ್ ಟು ಕಾಂಪೀಟ್ ವಿತ್ ದ ಯಂಗ್ ಪೀಪಲ್. ಎಲ್ಲರೂ ಬಂದಿದ್ದ. 1948 ಒಳಗೆ ಒಲಿಂಪಿಕ್ಸ್ ನಡೀತು, ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿತ್ತು, 48 ಒಳಗೆ ಒಲಿಂಪಿಕ್ಸ್ ನಡೀತು. ಎಲ್ಲ ಬೇರೆ ಬೇರೆ ದೇಶದವ್ರು ಬಂದಿದ್ರು. ವಾಟ್ ದೇ ಥಾಟ್, ಅವ್ರೇನು ವಿಚಾರ ಮಾಡಿದ್ರು, ನೀವು ಬಂದಾನ ಅಂದ್ರೆ ಆಡಕ್ ಬಂದಿರಲ್ಲ, ಪಾರ್ಟಿಸಿಪೇಟ್ ಮಾಡಕ್ ಬಂದಿಲ್ಲ, ಸುಮ್ಮನೆ ನಮ್ಮನ್ನ ನೋಡಕ್ ಬಂದಾನ, ನಮಗೆ ಹುರಿದುಂಬಿಸ್ಲಿಕ್ಕೆ ಬಂದಾನ. ನಾವು ಕ್ರಿಕೆಟರ್ಸ್ ಹೆಂಗೆ ಫ್ಯಾನ್ಸ್ ಹುರಿದುಂಬಿಸ್ತಾರಲ್ಲ, ಆ ಟೈಪ್ ಹುರಿದುಂಬಿಸ್ಲಿಕ್ಕೆ ಬಂದಾನ ಅಂದ್ಕೊಂಡ್ರು. ಬಟ್ ಬಿಲೀವ್ ಮೀ, ಆ ಥರ ಏನು ನಿಂತಿದ್ದಿಲ್ಲ. ಓಕೆ, ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ ಕೇಳಿದ್ರೆ, ಅವನು ಯಾಕೆ ಬಾ ನಮ್ಮ ಎಂಟರ್ಟೈನ್ ಮಾಡೋಕ್ಕೆ ಬಂದಿಯಾನು, ಹುರಿದುಂಬಿಸ್ಲಿಕ್ಕೆ ಬಂದಿಯಾನಂತೇಳಿ. ಅವ್ನು ಹೇಳಿಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದೀನಿ ಅಂತ. ಎಲ್ಲರೂ ಗಾಬರಿ ಆಗಿಬಿಟ್ರು. ಬಿಲೀವ್ ಮೀ, ಎಲ್ಲರೂ ತಮ್ಮ ರೈಟ್, ತಮ್ಮ ಬೆಸ್ಟ್ ಹ್ಯಾಂಡ್ ಲೇ ಏನು ಮಾಡ್ಲಿಕ್ಕತ್ತಿದ್ರು, ಶೂಟಿಂಗು ಪಾರ್ಟಿಸಿಪೇಟ್ ಮಾಡತ್ತಿದ್ರು. 150 ಪೀಪಲ್ ಕಂಟ್ರಿ, 100 to 140 ಕಂಟ್ರೀಸ್ ಇತ್ತು. 100 to 140 ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ವಿತ್ ದೇರ್ ಬೆಸ್ಟ್ ಹ್ಯಾಂಡ್, ದಟ್ ಈಸ್ ರೈಟ್ ಹ್ಯಾಂಡ್. ಬಟ್ ದಿಸ್ ಮ್ಯಾನ್ ಕೆರೆಲಿ ವಾಸ್ ಪಾರ್ಟಿಸಿಪೇಟಿಂಗ್ ವಿತ್ ಈಸ್ ಓನ್ಲಿ ಹ್ಯಾಂಡ್. ಇದ್ದಂಥ ಒಂದ ಕೈಯಿಂದ ಇವ್ರು ಪಾರ್ಟಿಸಿಪೇಟ್ ಮಾಡತ್ತಿದ್ದ, 2 ಕೈ ಒಳಗೆ ತಮ್ಮ ಬೆಸ್ಟ್ ಕೈಯಿಂದ ಅವ್ರು ಪಾರ್ಟಿಸಿಪೇಟ್ ಮಾಡತ್ತಿದ್ರು. ಹೂ ವಾನ್ ದ ಚಾಂಪಿಯನ್ಶಿಪ್, ಒಲಿಂಪಿಕ್ ಚಾಂಪಿಯನ್ಶಿಪ್ ಯಾರು ಗೆದ್ರು? ದಿಸ್ ಮ್ಯಾನ್ ಕರೆಲಿನೇ ಗೆದ್ದ 1948 ಒಳಗೆ. And he won the first gold medal for his country in shooting. Avana focus, avana 10 varshada parishrama. So he did it. Believe me, you nambala 1948 ko stop maadilla, because he has a dream that continuous 2 consecutive gold medal avu deshakke innu ondru yaru tandu kottidilla. Gold medal bare field hogu bortu tandidru. ರನ್ನಿಂಗ್ ಇರ್ತದ, ಬಾಕ್ಸಿಂಗ್ ಇರ್ತದ, ಬೇರೆ ಬೇರೆ ವೇಟ್ ಲಿಫ್ಟಿಂಗ್ ಇರ್ತದೆ, ಅದ್ರಾಗೆಲ್ಲ ಗೋಲ್ಡ್ ಮೆಡಲ್ ಬಂದಿತ್ತು. ಬಟ್ ಕಂಟಿನ್ಯೂ ಗೋಲ್ಡ್, 2 ಗೋಲ್ಡ್ ಮೆಡಲ್ಸ್ ಬಂದಿದ್ದಿಲ್ಲ. 1952 ವರೆಗೂ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಅಗೇನ್. ಆ್ಯಂಡ್ ಆಟ್ 1952 ಆಲ್ಸೋ, ಅಟ್ ದ ಏಜ್ ಆಫ್ ಆಲ್ಮೋಸ್ಟ್ 40, ವಿಚ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಟು ಪಾರ್ಟಿಸಿಪೇಟ್. ಸೊ ಆ ಏಜಲ್ಲೂ ಕೂಡ ಯಂಗ್ಸ್ಟರ್ ಕೂಡ ಹೋರಾಡಿ ತನ್ನ ಇರುವಂಥ ಎಡಗೈಯಿಂದ ಹಿ ವಾನ್ ದ ಗೋಲ್ಡ್ ಮೆಡಲ್ ಅಗೇನ್. ಗೋಲ್ಡ್ ಮೆಡಲ್ ಗೆದ್ದ. ಸೊ ಜಗತ್ತಿ ಹಿ ಪ್ರೂವ್ಡ್ ಇಟ್. ನಿಮ್ಮ ಕಡೆ ಇರ್ಲಾರ್ದಕ್ಕಿಂತ ತಲೆ ಕೆಡಿಸೋಕ್ಕಿಂತ ನಿಮ್ಮ ಕಡೆ ಇದ್ದದ್ರಿಂದ ನೀವು ಬೆಕ್ಕಾದ ಸಾಧಿಸ್ಬೋದು. ಇಫ್ ಲೈಫ್ ಗಿವ್ಸ್ 100 ರೀಸನ್ ಟು ಕ್ರೈ, ಯು ಕ್ಯಾನ್ ಶೋ ದ ಲೈಫ್ ದಟ್ ಯು ಹ್ಯಾವ್ 500 ರೀಸನ್ಸ್ ಟು ಸ್ಮೈಲ್, ಮೆನಿ ಮೋರ್ ರೀಸನ್ಸ್ ಟು ಸ್ಮೈಲ್. ದಿಸ್ ಈಸ್ ರಿಗಾರ್ಡಿಂಗ್ ವಾಟ್ ಕರೀಲಿ. ಇನ್ನೂ ಭಾಳಷ್ಟು ಸ್ಟೋರೀಸ್ ಇದಾವ. ಯು ಕ್ಯಾನ್ ಟೇಕ್ ಸಚಿನ್ ತೆಂಡೂಲ್ಕರ್. 10th ಸಚಿನ್ ಇರ್ತಾನೆ. ಸೊ ಅವನಿಗೆ ಏನು ಗೊತ್ತಾಗ್ತಿರ್ತದೆ, ಕ್ರಿಕೆಟ್ ಒಳಗೆ ಭಾಳ ಆಸಕ್ತಿ ಇರ್ತದೆ. ಹಿ ಫೇಲ್ಡ್ ಇನ್ SSLC. ಸಚಿನ್ ಫೇಲ್ಡ್ ಇನ್ SSLC. ಆ್ಯಂಡ್ ಟುಡೇ ದ ಫಸ್ಟ್ ಲೆಸನ್ ಆಫ್ ಮಹಾರಾಷ್ಟ್ರ ಇಸ್ ಬೇಸ್ಡ್ ಆನ್ ಸಚಿನ್ ತೆಂಡೂಲ್ಕರ್. ಸೊ ಇದಕ್ಕಿಂತ ಅಚೀವ್ಮೆಂಟ್ ಬೇಕಾ?
ಟೆಂತಲ್ಲಿ ಸಚಿನ ಕ್ವಶನ್ ಕೇಳ್ತಾರೆ ಅವಾಗ ಭಾರತ ರತ್ನ ಪಡೆದವ್ರೊಬ್ಬರ ಹೆಸರು ಹೇಳಪ್ಪ ಅಂತ ಸಚಿನ್ ಈಸ್ ಅನ್ಏಬಲ್ ಟು ಆನ್ಸರ್ ದಟ್ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ ಸಚಿನ್ಗೆ ಹೊರಗೆ ಹಾಕ್ತಾರೆ ಅದು ಟೀಚರ್ ವರ್ಕ್ ಆಬ್ವಿಯಸ್ಲಿ ನೀವು ಕೇಳಿ ನಾವು ಹೊರಗೆ ಹಾಕ್ತೀವಿ ನೋಟ್ ಅ ಪ್ರಾಬ್ಲಮ್ ದಟ್ ಬಟ್ ಹೀ ಟುಕ್ ಇಟ್ ಆಸ್ ವೆರಿ ಇನ್ಸ್ಪೈರಿಂಗ್ ಇವತ್ತು ಭಾರತದಲ್ಲಿ ಅತ್ಯಂತ ಕಿರಿಯ ಭಾರತ ರತ್ನ ಅಂತ ಯಾರಾದರೂ ಇದ್ರೆ ಸಚಿನ್ ತೆಂಡೂಲ್ಕರ್ ಸೊ ಲಾಟ್ ಆಫ್ ಥಿಂಗ್ಸ್ ಇದಾವೆ ನಾವೇನು ಮಾಡಬೇಕು ಡಿಸೈಡ್ ಮಾಡಬೇಕು ಮಹಾತ್ಮ ಗಾಂಧೀಜಿದ ಒಂದು ಸ್ಟೋರಿ ಇರ್ತದೆ ಮಹಾತ್ಮ ಗಾಂಧೀಜಿ ರೈಲೊಳಗೆ ಹೋಗ್ತಿದ್ದಾಗ ಯಾರು ಬ್ರಿಟಿಷರು ನೀನು ಕರಿ ಐತಿ ಬಿಳಿಯ ಅಲ್ಲ ಅಂಥೇಳಿ ಏನು ಮಾಡ್ತಾರೆ ಆತನನ್ನು ರೈಲ್ ಡಬ್ಬಿ ಅಂದ್ರೆ ಹೊರಗೆ ಹಾಕ್ತಾರೆ ಅರೌಂಡ್ ಅಬೌಟ್ 1940 ಟೈಮ್ ಮಹಾತ್ಮ ಗಾಂಧೀಜಿ ಅವತ್ತು ಡಿಸೈಡ್ ಮಾಡ್ತಾರೆ ನೀವು ನನ್ನ ರೈಲ್ ಗಾಡಿಯಿಂದ ಹೊರಗೆ ಹಾಕಿರಿ ನಮ್ಮ ದೇಶಕ್ಕೆ ಬರೋಣ ನಾನು ನಿಮ್ಮ ದೇಶದಿಂದ ನಾನು ಹೊರಗೆ ಹಾಕ್ತಾನೆ ಅಂತ ಹೇಳ್ತಾರೆ ಸೊ ಕೈಂಡ್ ಆಫ್ ಥಿಂಗ್ಸ್ ಸೋ ಮೆನಿ ಥಿಂಗ್ಸ್ ಅಂದರೆ ಅಚೀವ್ಮೆಂಟ್ ಮಾಡಲಿಕ್ಕೆ ಭಾಳಷ್ಟು ದಾರಿಗಳಿದ್ದಾವೆ ಸೊ ಜಸ್ಟ್ ಯು ಹ್ಯಾವ್ ಟು ಬಿ ಪವರ್ಫುಲ್ ಯು ಹ್ಯಾವ್ ಟು ಬಿ ಸೆಲ್ಫ್ ಕಾನ್ಫಿಡೆಂಟ್ ವಿಜ್ಞಾನಕ್ಕೂ ಉತ್ತರ ಇಲ್ಲ ಅಷ್ಟೊಂದು ಮನಸ್ಸಿನ ಶಕ್ತಿ ಮನಸ್ಸಿಗೆ ಐತಿ ಮನಸ್ಸಿನ ಶಕ್ತಿ ಇನ್ನೂವರೆಗೂ ಆದರೂ ಎಷ್ಟೈತೆ ಅನ್ನೋದು ಯಾರಿಗೆ ಕಂಡುಹಿಡಿಯಲಿಕ್ಕಾಗಿಲ್ಲ ಬಿಲೀವ್ ಇಟ್ ಆರ್ ನಾಟ್ ಸೊ ನಾನು ಎಸ್ ಎಸ್ ಎಲ್ ಸಿ ಒಳಗೆ ತಾಲೂಕಿಗೆ ಫಸ್ಟ್ ಬಂದಿದ್ದೆ ಆ ಟೈಮ್ನಲ್ಲಿ ನಮ್ಮ ಸ್ಕೂಲೊಳಗೆ ನಮ್ಮ ಗಲ್ಗಲ್ಲಿ ಸ್ಕೂಲೊಳಗೆ ಯಾರೂ ಕೂಡ 85 ಕ್ರಾಸ್ ಮಾಡಿದ್ದಿಲ್ಲ ಹೈಯೆಸ್ಟ್ 86 ಇತ್ತು ಆ ಟೈಮಲ್ಲಿ ನಾನು ಎಸ್ ಎಸ್ ಎಲ್ ಸಿ ಇದ್ದಾಗ ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಕ್ರಾಸ್ 90 ದೇರ್ 94.49% ಆ ಟೈಮ್ ಇಟ್ ವಾಸ್ ಅ ಬಿಗ್ ಪರ್ಸೆಂಟೇಜ್ ಈಗೆಲ್ಲ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಆಗ್ತಿದ್ದ ಆ ಟೈಮ್ನಾಗ 90 ಇಸ್ ಅ ಹ್ಯೂಜ್ ಒನ್ ಪೇಪರ್ ಚೆಕಿಂಗ್ ಹಂಗೆ ಆಗ್ತಿತ್ತು ಟೈಮು ಕಡಿಮೆ ಇರ್ತಿತ್ತು ನಮಗೆ ನೀವು 80 ಮಾರ್ಕಿಗೆ ಬರಿತೀವಿ ನಾವು 100 ಮಾರ್ಕಿಗೆ ಬರಿತಿದ್ವಿ ಅದೇ 3 ಅವರ್ಸ್ ಒಳಗೆ ಪೇಪರ್ ಚೆಕಿಂಗ್ ಅಷ್ಟೊಂದು ಲೇಬರಲ್ಲಿ ಇದ್ದಿದ್ದಿಲ್ಲ ಬಟ್ ಅಚೀವಿಂಗ್ 94 ಇನ್ ದಟ್ ಟೈಮ್ ಇಸ್ ಅ ಬಿಗ್ ಥಿಂಗ್ ಆ್ಯಂಡ್ ಐ ವಾಸ್ ಸೆಲೆಕ್ಟೆಡ್ ಆಸ್ ಒನ್ ಆಫ್ ದ ಟಾಪ್ 50 ಪರ್ಸನ್ ಇನ್ ಕರ್ನಾಟಕ ಟಾಪ್ 50 ಸ್ಟೂಡೆಂಟ್ಸು ನಾನು ಇದ್ದೆ ಸೊ ಐ ವಾಸ್ ಟೇಕನ್ ದ ಫ್ರೀ ಟ್ರೈನಿಂಗ್ ಫ್ರಾಮ್ ವಿದ್ಯಾಕೋಶ ವಿದ್ಯಾಕೋಶದಿಂದ ಕಂಪ್ಯೂಟರ್ ಮತ್ತು ಫ್ರೀ ಟ್ರೈನಿಂಗ್ ಇತ್ತು ಮತ್ತು ಫಸ್ಟ್ ಪಿ ಯು ಸಿದ ನನ್ನ ಫೀಸು ಅವರೇ ತುಂಬಿದ್ರು ಓಕೆ ದಟ್ ಈಸ್ ಅ ಪಾರ್ಟ್ ಸೊ ಈ ಥರ ಭಾಳಷ್ಟು ಸ್ಟೋರೀಸ್ ಇರ್ತಾವೆ ಸೊ ಯು ಹ್ಯಾವ್ ಟು ಅಚೀವ್ ಮಾಡಬೇಕೇನಾದರೂ ಅಂದ್ರೆ ನಿಮ್ಮಲ್ಲಿ ಒಂದು ಅಚೀವ್ ಮಾಡಬೇಕು ಅನ್ನೋ ಉತ್ಸಾಹ ಬರಬೇಕು ಆಡ್ರಿ ಓದ್ರಿ ಏನೋ ಮಾಡಿರಿ ಅದರ ಜೊತೆಗೆ ಸಾಧನೆಗೂ ಸ್ವಲ್ಪ ಇರಬೇಕು ಸ್ಟಡಿ ಪರ್ಪಸ್ನೂ ನೀವು ಒಂದು ಸ್ವಲ್ಪ ಓದಬೇಕು ಸಚಿನ್ ತೆಂಡೂಲ್ಕರ್ ಇಂಥವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೋಬೇಕು ಸ್ವಾಮಿ ವಿವೇಕಾನಂದರಂಥವ್ರನ್ನ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಬೇಕು ಅವರಂಥ ಇನ್ಸ್ಪಿರೇಷನ್ ತಗೋಬೇಕು ಓಕೆ ಸೊ ಈಗ ಅಲ್ಲಿ ಹೇಳಿದ್ದೀನಿ ಸ್ವಾಮಿ ವಿವೇಕಾನಂದರು ಲಾಸ್ಟ್ ಸ್ಪೀಚ್ ಮಾಡೋದನ್ನ ಚಿಕೆ ಆಗೋದಾಗ ಸೊ ಎಲ್ಲರೂ ಎತ್ತು ಹೊಂಟಿದ್ರು ಸೊ ಅವ್ರ ಮಾತುಗಳು ಹೆಂಗಿದ್ದು ಅಂದ್ರೆ ಹೇಳ್ತೀನಿ ನಿಮಗೆ ವಿಶ್ವಧರ್ಮ ಸಮ್ಮೇಳನದಾಗ ಎಲ್ಲರೂ ಎದ್ದು ಹೊಂಟಿದ್ರು ಸ್ವಾಮೀಜಿ ತಮ್ಮ ಸ್ಪೀಚನ್ನು ಲಾಸ್ಟ್ ಇಟ್ರಿ ಅಂತ ಕೇಳ್ಕೊಂಡಿದ್ರು ಸೊ 1893 ಚಿಕೆ ಆಗೋ ಸಮ್ಮೇಳನದಾಗ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಗ್ರಂಥವನ್ನು ಕೆಳಗಿಟ್ಟಿದ್ರು ಸ್ವಾಮೀಜಿ ಲಾಸ್ಟ್ ಸ್ಪೀಚ್ ಇತ್ತು ಎಲ್ಲರೂ ಎದ್ದು ಹೊಂಟಿದ್ರು ಇನ್ನೇನು 6 ಗಂಟೆ ಟೈಮ್ ಆಗಿತ್ತು ಲಾಸ್ಟ್ ಸ್ಪೀಚ್ ಇದ್ದಾಗ ಎದ್ದಿದ್ರು ಅವರು ಅಷ್ಟು ಸ್ವಾಮೀಜಿ ಬಂದು ಕೂಡ ಇದುವರೆ ಹೇಳಿದ್ದವರೆಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂದಿದ್ರು ಸ್ವಾಮೀಜಿ ಬಂದವ್ರನ್ನ ಏನು ಹೇಳಿದ್ರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದರು ಅಂದದ್ದೇ ತಡ ಸೊ ಅವರಲ್ಲಿ ಒಂದು ರೋಮಾಂಚನ ಆಗಿಬಿಡ್ತು ಯಾಕಂದ್ರೆ ಆ ಒಂದು ಇದನ್ನೇ ಇದ್ದಿದ್ದಿಲ್ಲ ಅವರಿಗೆ ಫೀಲೇ ಇದ್ದಿದ್ದಿಲ್ಲ ಬರೀ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಇದ್ದಿದ್ದು ಒಂದು ಆತ್ಮೀಯ ಭಾವನೆ ಇದ್ದಿದ್ದಿಲ್ಲ ಅವರಿಗೆ ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದು ಅವರಲ್ಲಿ ಒಂದು ರೋಮಾಂಚನ ಉಂಟಾಗಿ ದಿ ಸ್ಟಾರ್ಟೆಡ್ ಕ್ಲಾಪಿಂಗ್ ಯು ಬಿಲೀವ್ ಇಟ್ ಆರ್ ನಾಟ್ 1.5 ನಿಮಿಷ ಕಂಟಿನ್ಯೂಸ್ ಕ್ಲಾಪ್ ಇತ್ತು ಇದುವರೆಗಿನ ಸ್ಪೀಚಸ್ ಒಳಗೆ ಅಷ್ಟು ಕ್ಲಾಪ್ಸ್ ಯಾರಿಗೆ ಬಿದ್ದಿಲ್ಲ ಕಂಟಿನ್ಯೂಸ್ 1.5 ಗಂಟೆ ಕರತಾಡತನ ಕ್ಲಾಪಿಂಗ್ಸ್ ಇತ್ತು ಸೊ ಆಮೇಲೆ ಸ್ವಾಮೀಜಿ ತಮ್ಮ ಭಾಷಣದುದ್ದಕ್ಕೂ ಏನು ಮಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಭಾರತ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ ಸೊ ಜಗತ್ತಿಗೆ ಭಾರತ ಅನ್ನೋದು ಅಷ್ಟೊಂದು ಪರಿಚಯ ಇರಲಾರ್ದ ಟೈಮ್ ಅದು ಸೊ ಜಗತ್ತಿಗೆ ಭಾರತ ಅಂದರೆ ಏನು ಭಾರತ ಅನ್ನೋ ದೇಶ ಅದ ಭಾರತ ಅನ್ನೋ ಅದ್ಭುತ ಸಂಸ್ಕೃತಿ ಅದ ಹಿಂದೂ ಧರ್ಮ ಅನ್ನೋದು ಅತ್ಯಂತ ಸನಾತನ ಧರ್ಮ ಅದ ಅದರ ಸಂಸ್ಕೃತಿ ದೊಡ್ಡದದ ಅಂತೇಳಿ ಜಗತ್ತಿಗೆ ಪರಿಚಯಿಸಿದ್ದು ಸ್ವಾಮಿ ವಿವೇಕಾನಂದರು ಅವರೊಂದು ಮಾತು ಹೇಳ್ತಾರೆ ಭಗವದ್ಗೀತೆಯನ್ನು ಕೆಳಗಿಟ್ಟಿರ್ತಾರೆ ಎಲ್ಲ ಧರ್ಮ ಗ್ರಂಥಗಳನ್ನು ಮೇಲಿಟ್ಟಿರ್ತಾರೆ ಸೊ ನಮ್ಮ ಭಗವದ್ಗೀತೆ ನೀವು ಯಾಕೆ ಕೆಳಗಿಟ್ರಿ ಅಂದರೆ ನಿಮ್ಮ ಎಲ್ಲ ಧರ್ಮ ಗ್ರಂಥಗಳನ್ನು ಹಿಡಿದಿರ್ತಕ್ಕಂಥ ಶಕ್ತಿ ನಮ್ಮ ಧರ್ಮ ಗ್ರಂಥ ಭಗವದ್ಗೀತೆಗಿದೆ ಒಂದು ವೇಳೆ ನಾವೇನಾದರೂ ನಮ್ಮ ಒಂದು ಭಗವದ್ಗೀತೆಯನ್ನು ತಕ್ಕೊಂಡು ಬಿಟ್ಟಿವಿ ಅಂದರೆ ನಿಮ್ಮೆಲ್ಲ ಧರ್ಮ ಗ್ರಂಥಗಳು ಅಥವಾ ನಿಮ್ಮೆಲ್ಲ ದೇಶದ ಗ್ರಂಥಗಳು ಬಿದ್ದು ಹೋಗ್ತವೆ ಅಂತಕ್ಕಂಥ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ ಸೊ ಪ್ಲೀಸ್ ನೀವು ಸ್ಟಡಿ ಮಾಡಿರಿ ಚೆನ್ನಾಗಿ ಓದ್ರಿ ಒಳ್ಳೆಯ ರೀತಿಯಲ್ಲಿ ನಡ್ರಿ ಸ್ಕೋರ್ ಮಾಡಿರಿ ನಥಿಂಗ್ ಈಸ್ ಅಚೀವೇಬಲ್ ಇನ್ ದಿಸ್ ವರ್ಲ್ಡ್ ಎವ್ರಿಥಿಂಗ್ ಈಸ್ ಅಚೀವೇಬಲ್ ನಥಿಂಗ್ ಈಸ್ ಇಂಪಾಸಿಬಲ್ ಆ್ಯಸ್ ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್ ಸೊ ಉಳಿದ ತನ್ನ ಮತ್ತೆ ಮುಂದೆ ನೋಡೋಣ ಸೊ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ ಥ್ಯಾಂಕ್ ಯು